ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೋನು ಸಿಂಪಲ್ ಕನ್ನಡ ಬ್ಲಾಗ್ಸ್ ನಾನಿವತ್ತು ನಿಮಗೆ ಮನೇಲಿ ಕುಕ್ಕರಲ್ಲಿ ಹೇಗೆ ಕೇಕ್ ಮಾಡೋದಂತ ತೋರಿಸ್ಕೊಡ್ತೀನಿ ಸೊ ಅದಕ್ಕೆ ನಾನು ತಗೊಂಡಿರೋದು ಬಿಸ್ಕೆಟ್ಸು ಹಾಲು ಚಾಕ್ಲೇಟ್ ಡ್ರೈ ಫ್ರೂಟ್ಸ್ ಮತ್ತೊಂದು ಬೌಲ್ ಸೊ ಮಾಡೋ ವಿಧಾನ ಹೇಗೆ ಅಂತ ಹೇಳ್ತೀನಿ ಬನ್ನಿ ಫಸ್ಟು ಮಿಕ್ಸಿ ಜಾರ್ಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಬಿಸ್ಕೆಟ್ ಪೌಡರ್ ಮಾಡ್ಕೊಳ್ಳೋಣ ಬಿಸ್ಕೆಟ್ಸ್ನೆಲ್ಲ ಹಾಕಿ ಬ್ಲೆಂಡ್ ಮಾಡ್ಕೊಳ್ಳೋಣ ಸೊ ಬಿಸ್ಕೆಟ್ ಪೌಡರ್ ಆಗಿದೆ ಇವಾಗ ಸೊ ಎಲ್ಲ ಟೈಪ್ ಆಫ್ ಬಿಸ್ಕೆಟ್ ಹಾಕೋದ್ರಿಂದ ಬಿಸ್ಕೆಟಲ್ಲಿರೋ ಸ್ವೀಟೇಸ್ ಸಾಕು ಸೊ ಶುಗರ್ ಏನು ಆ್ಯಡ್ ಮಾಡೋದು ಬೇಡ ಸೊ ತುಂಬಾ ಈಸಿ ಬೇಗನೆ ಆಗುತ್ತೆ ಸೊ ಇವಾಗ ಅದಕ್ಕೆ ನೀವು ಬೇಕಾದರೆ ಮಿಕ್ಸಿ ಜಾರ್ಗೆ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೋದು ಅಥವಾ ನೀವು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತೀರ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಬೋದು ನಾನು ಒನ್ ಕಪ್ಪಷ್ಟು ಮಿಲ್ಕ್ನ ಹಾಕ್ಕೊಂಡು ಸ್ಪೂನಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಸೊ ನಿಮ್ಗೆ ಹಾಲು ಸಾಕಾಗಿಲ್ಲ ಅಂದರೆ ಇನ್ನೂ ಎಕ್ಸ್ಟ್ರಾ ತೊಗೊಬೋದು ನನಗೆ ಇನ್ನೂ ಒಂದು ಸ್ವಲ್ಪ ಹಾಲು ಬೇಕಾಗಿತ್ತು ಸೊ ಅದರಿಂದ ವ ಒಂದು ಕಾಲು ಒಂದು ಕಾಲು ಕಪ್ಪಷ್ಟು ಮಿಲ್ಕ್ನ ಯೂಸ್ ಮಾಡಿದ್ದೀನಿ ಇಲ್ಲಿ ಸೊ ಅಲ್ಲಿ ಕಲಿಸೋ ಟೈಮಲ್ಲಿ ಫಸ್ಟ್ ಗ್ಯಾಸ್ ಆನ್ ಮಾಡಿ ನೀಡೋಣ ಪ್ರೀ ಹೀಟ್ ಆಗಬೇಕು ಸೊ ಪ್ರೀ ಹೀಟ್ ಆಗೋಕೆ ಇದ್ದೀನಿ ಫಸ್ಟೇ ಇವಾಗ ನೋಡ್ಬೋದು ಇಷ್ಟು ಮಿಕ್ಸ್ ಆಗಿದೆ ಇನ್ನು ಸ್ವಲ್ಪ ಮಿಲ್ಕ್ ಹಾಕೋಣ ಬಿಕಾಸ್ ಸ್ವಲ್ಪ ಕನ್ಸಿಸ್ಟೆನ್ಸಿ ಆಗಬೇಕು ಸೊ ಇನ್ನೂ ಸ್ವಲ್ಪ ಮಿಲ್ಕ್ ಹಾಕ್ತಾಯಿದ್ದೀನಿ ನಾನು ಸೊ ಇವಾಗ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡೋಣ ಸೊ ಕಲಿಸ್ತಾ ಇದ್ದರೆ ಚೆನ್ನಾಗಿ ವಿಸ್ಕರ್ ಇದ್ದರೆ ಬೇಗ ಈಸಿ ಆಗುತ್ತೆ ನನ್ನ ಹತ್ರ ವಿಸ್ಕರ್ ಇರಲಿಲ್ಲ ಸೊ ಅದರಿಂದ ದೊಡ್ಡ ಸ್ಪ್ಯಾಚುಲ ಥರ ಸ್ಪೂನ್ ಇದೆ ಸ್ಟೀಲ್ ಸ್ಪೂನಲ್ಲಿ ಕಲಿಸ್ತಾ ಇದ್ದೀನಿ ಸೊ ಇವಾಗ ಬ್ಯಾಟರ್ ರೆಡಿಯಾಗಿದೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಕೇಕಿಗೆ ಸಾಕು ಸೊ ಈ ಬ್ಯಾಟರು ಇವಾಗ ರೆಡಿ ಆಗಿದೆ ಸೊ ನೆಕ್ಸ್ಟ್ ನ ನೀವು ಬೇಕಾದರೆ ಇದಕ್ಕೆ ಹೆಗ್ ಕೂಡ ಆ್ಯಡ್ ಮಾಡ್ಕೋಬೋದು ಬಟರ್ ಕೂಡ ಆ್ಯಡ್ ಮಾಡ್ಕೋಬೋದು ಎಕ್ಸ್ಟ್ರಾ ಮತ್ತು ಇದಕ್ಕೆ ಬೇಕಿಂಗ್ ಸೋಡಾ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಯಾವುದೇ ರೀತಿ ಯೂಸ್ ಮಾಡಿಲ್ಲ ಸೊ ನೆಕ್ಸ್ಟ್ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಅಂದರೆ ಇವಾಗ ಬ್ಯಾಟರ್ ರೆಡಿ ಆಗಿದೆ ಸೊ ನೆಕ್ಸ್ಟು ಇದು ಸ್ವಲ್ಪ ತಿಡಕ್ಕೆ ಬಿಡೋಣ ಇವಾಗ ಒಂದು ಕುಕ್ಕರ್ ತಗೊಳ್ಳೋಣ ಅದು ಕುಕ್ಕರು ಅಥವಾ ನಿಮ್ಮ ಮನೇಲಿ ಯಾವುದು ಪಾತ್ರೆ ಇದೆ ಅದನ್ನು ತೊಗೊಳ್ಳಿ ಸೊ ನಾನಿಲ್ಲಿ ಕುಕ್ಕರೆ ಒನ್ ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ತುಪ್ಪನ ಗ್ರೀಸ್ ಮಾಡ್ಕೋಬೋದು ತುಪ್ಪ ಹಾಕಿ ಸೊ ಈ ಥರ ಆಯಿಲ್ನೆಲ್ಲ ಹಾಕಿ ಚೆನ್ನಾಗೆ ಪಾತ್ರೆ ಸುತ್ತ ಹಾಕೋದ್ರಿಂದ ಕೇಕ್ ತಳ ಹಿಡಿಯಲ್ಲ ಅಂತ ಸೊ ಚೆನ್ನಾಗಿ ಗ್ರೀಸ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲೇನೆ ಬ್ರಷ್ ಇದ್ದರೆ ಬ್ರಷಲ್ಲಿ ಯೂಸ್ ಮಾಡ್ಕೋಬೋದು ನೀವು ಸೊ ಈ ಥರ ಫುಲ್ಲು ಕವರ್ ಮಾಡ್ಕೋಬೇಕು ಆವಾಗ ಅಂಟಲ್ಲ ಸೊ ನಿಮ್ಗೆ ಇನ್ನೂ ಏನಾದರೂ ತಳ ಹಿಡಿಯುತ್ತೆ ಅನಿಸಿದ್ರೆ ಬೇಕಾದ್ರೆ ನೀವು ಸ್ವಲ್ಪ ಫ್ಲೋರ್ ಗೋಧಿ ಇಟ್ಟು ಅಥವಾ ಮೈದಾ ಇಟ್ಟು ಏನಾದರೂ ಸ್ವಲ್ಪ ಉದುರಿಸಿದ್ರೆ ಸಾಕು ಆವಾಗ ಡಸ್ಟ್ ಮಾಡಿದ್ರೆ ಅದು ಕೇಕು ತಳ ಹಿಡಿಯಲ್ಲ ಸೊ ಇವಾಗ ಈ ಥರ ಡಸ್ಟ್ ಮಾಡಿದ ನಂತರ ನೆಕ್ಸ್ಟ್ ನಾನೇನು ಮಾಡ್ತೀನಿ ಅಂದರೆ ಈ ಕೇಕ್ ಬ್ಯಾಟರ್ ಇದೆ ಅಲ್ವಾ ಅದನ್ನು ಅಲ್ಲಿ ಹಾಕೋಣ ಕುಕ್ಕರಲ್ಲಿ ಫುಲ್ ಹಾಕ್ತಾಯಿದ್ದೀನಿ ತುಂಬ ಹೆಮ್ಮೆ ಡೆಲಿಷಿಯಸ್ಸಾಗಿ ಆಗಿ ಬರುತ್ತೆ ಕೇಕು ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಸೊ ಇವಾಗ ಕುಕ್ಕರು ರೌಂಡ್ ಶೇಪ್ ಇರೋದ್ರಿಂದ ಇವಾಗ ನಾವು ಮಾಡ್ತಿರೋ ಕೇಕು ರೌಂಡ್ ಶೇಪ್ ಬರುತ್ತೆ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರದ್ದು ವೆಝಲ್ ತಗೊಂಡ್ರೆ ನಿಮ್ಗೆ ಆ ಥರ ಶೇಪಲ್ಲೇ ಸಿಗುತ್ತೆ ಸೊ ಇವಾಗ ಈ ಕುಕ್ಕರ್ನ ತವಾ ಬಿಸಿಯಾಗಿದೆ ಆಲ್ರೆಡಿ ಸೊ ಈ ತವಾ ಮೇಲಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಇಡಿ ಅಥವಾ ಇನ್ನೂ ಸಣ್ಣ ಇಟ್ಟರು ಏನು ತೊಂದರೆ ಇಲ್ಲ ಸಣ್ಣ ಇಟ್ಟರೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ಒಂದು ಮೀಡಿಯಮ್ ಅಷ್ಟು ಜಾಸ್ತಿನೂ ಇಲ್ಲ ಸಣ್ಣನೂ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ವಿಷಲ್ ಹಾಕ್ಬಾರ್ದು ವಿಜ್ವಲ್ ಹಾಕ್ತೀರಾ ಇದನ್ನು ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಬಿಡಬೇಕು ಬೇಕಾಗೋಕ್ಕೆ ಸೊ ಇದು ಫಾರ್ಟಿ ಮಿನಿಟ್ಸ್ ನಾನು ಬಿಟ್ಟಿದ್ದೆ ಫಾರ್ಟಿ ಮಿನಿಟ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕೇಕ್ ಉಬ್ಬಿದೆ ಸೊ ಹೆಂಗೆ ಚೆಕ್ ಮಾಡೋದು ಅಂದರೆ ಒಂದು ಟೂತ್ ಪಿಕ್ ಸ್ಟಿಕ್ಕು ಅಥವಾ ಈ ಥರ ಒಂದು ಫೋರ್ಕ್ ತಗೊಂಡು ಹಿಂಗೆ ಚುಚ್ಚಿದಾಗ ಅದು ಕೇಕ್ ಅಂಟಿಲ್ಲ ಅಂದರೆ ಕುಕ್ ಆಗಿದೆ ಅಂತ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಸೊ ಇವಾಗ ಇದು ಚೆನ್ನಾಗಿ ಕುಕ್ಕಾಗಿದೆ ಸೊ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕೊತೀನಿ ಸೊ ಚಾಕುಲಿ ಫಸ್ಟ್ ಸೈಡೆಲ್ಲ ತಳ ಏನಾದರೂ ಅಂಟಿದ್ರೆ ತಕೊಳ್ಳೋಣ ಅಂದ್ಬಿಟ್ಟು ಬಿಡಿಸ್ಕೊತಾ ಇದ್ದೀನಿ ಚಾಕು ತೊಗೊಂಡು ಸೊ ಇವಾಗ ಒಂದು ಪ್ಲೇಟ್ ತಗೊಂಡು ಕುಕ್ಕರ್ನ ಉಲ್ಟ ಹಾಕಿದಾಗ ಕೇಕ್ ಬರುತ್ತೆ ನೀವು ನೋಡ್ಬೋದು ಇದು ಮೇಲ್ಗಡೆ ನೀವು ಕಟ್ ಮಾಡಿ ಸ್ವಲ್ಪ ಬಿಸಾಕೋಬೋದು ಬಿಕಾಸ್ ಅದು ಡಸ್ಟ್ ಮಾಡಿರೋ ಪೌಡ್ರ್ ಇರುತ್ತೆ ಸೊ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಅದೇ ಬಿಸಿ ತವ ಮೇಲೆ ಚಾಕ್ಲೇಟ್ಸ್ನ ಮೆಲ್ಟ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ಬೋದು ಬಿಸಿರೋದ್ರಿಂದ ಚಾಕ್ಲೇಟ್ ಮೆಲ್ಟ್ ಆಗುತ್ತೆ ಸೊ ನೀವು ನೋಡ್ಬೋದು ಚಾಕ್ಲೇಟ್ ಮೆಲ್ಟ್ ಇದೆ ಸೊ ಚಾಕ್ಲೇಟ್ ಸಿರಪ್ ರೆಡಿಯಾಗಿದೆ ಮೆಲ್ಟಾಗಿ ಸೊ ಕೇಕ್ ಕೂಡ ಅಷ್ಟೇ ನಾನು ಒಂದು ಶೇಪ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಈ ಕೇಕ್ ಮೇಲೆ ಈ ಚಾಕ್ಲೇಟ್ ಸಿರಪ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೀವು ಗಟ್ಟಿ ಬೇಕಂದ್ರೆ ಗಟ್ಟಿ ಕೇಕ್ ಕೂಡ ಮಾಡ್ಕೋಬೋದು ಐ ಮೀನ್ ಗಟ್ಟಿ ಚಾಕ್ಲೇಟ್ ಸಿರಪ್ ಕೂಡ ಮಾಡ್ಕೋಬೋದು ನಮ್ಮ ಸಿರಪ್ ಸ್ವಲ್ಪ ಜಾಸ್ತಿ ಮೆಲ್ಟಾಗಿ ತೆಳ್ಳು ಮಾಡ್ಕೊಂಡಿದ್ದೀನಿ ಸೊ ಇಷ್ಟ ಆದಮೇಲೆ ಅದಕ್ಕೆ ಮಿಲ್ಕ್ ಸ್ವಲ್ಪ ಆ್ಯಡ್ ಮಾಡಿದ್ರೆ ಚಾಕ್ಲೇಟ್ ಸಿರಪ್ ಈ ಥರ ತೆಳ್ಳು ಆಗುತ್ತೆ ಚೆನ್ನಾಗಿ ಬರುತ್ತೆ ಸೊ ಕೇಕಿಗೆ ಲೈಕ್ ಪೇಸ್ಟ್ರಿ ಕೇಕ್ ಥರ ಹಿಡ್ಕೊಳ್ಳಿ ಅಂದ್ಬಿಟ್ಟು ನಾನು ಈ ಥರ ಮಾಡಿರೋದು ಸಿರಪ್ ಸೊ ಈ ಥರ ಎಲ್ಲ ಹಾಕಿ ಮೇಲುಗಡೆ ಕ್ಯಾಶ್ಯೂ ನಟ್ಸ್ ಜೊತೆ ಡೆಕೋರೇಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರೋ ಕೇಕ್ ರೆಡಿ ಆಗುತ್ತೆ ತುಂಬ ಡೆಲಿಷಿಯಸ್ ಎಮ್ಮಿ ಟೇಸ್ಟ್ ಇರುತ್ತೆ ನೀವು ಕೂಡ ನೀವು ಮನೇಲಿ ಟ್ರೈ ಮಾಡಿ ನೀವು ನೋಡ್ಬೋದು ಕಟ್ ಮಾಡಿದಾಗ ಎಷ್ಟು ಸ್ಪಾಂಜಿ ಟೈಪ್ ಇದೆ ತುಂಬ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮನೇಲೇ ಮಾಡ್ಕೋಬೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಟ್ರೈ ಮಾಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನನ್ನ ನೆಕ್ಸ್ಟ್ ಎಲ್ಲ ವೀಡಿಯೋಸ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋನು ಸಿಂಪಲ್ ಕನ್ನಡ ಬ್ಲಾಗ್ಸ್ ಬಾಯ್ ನಮಸ್ಕಾರ